ಒಂದು ವಿಚಾರ ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಈ ದೇಶವನ್ನ ಬಹಳಷ್ಟು ಪ್ರೀತಿಸಿರ್ತಕ್ಕಂತಹ ದಲಿತರು ಕೂಡ ಸಂಬಂಧಪಟ್ಟದಾಗಿದೆ. ಅದರಿಂದಾಗಿ ಇಲ್ಲಿನವರೆಗೆ, ಇತಿಹಾಸದಿಂದ ಇಲ್ಲಿನವರೆಗೂ ಕೂಡ ಏನಾದರೂ ದಲಿತರು ದಬ್ಬಾಳಿಕೆಗೆ ಶೋಷಣೆಗೆ ಒಳಗಾಗಿದ್ರೆ ಅದು ಏನು ಹಿಟ್ಲರ್ನ ಸಂತತಿಗಳಾಗಿರ್ತಕ್ಕಂಥ RSS ನ ಈಗಿನ ಸಂತತಿಗಳಿಂದ ಮಾತ್ರ ಅಲ್ಲದೇನೆ ಇಸ್ಲಾಮಿನಿಂದ ಅಲ್ಲ, ಅಥವಾ ಇಸ್ಲಾಮಿನ ಅನುಯಾಯಿಗಳಾಗಿರ್ತಕ್ಕಂಥ ಮುಸಲ್ಮಾನರಿಂದ ಅಲ್ಲ. ಅದರಿಂದಾಗಿ ಒಂದು ವೇಳೆ ನೀವು ಸುಪ್ರೀಂ ಕೋರ್ಟ್ನ ಆ ಮಾನ್ಯತೆಯನ್ನ ಕತ್ತಲೆಯಲ್ಲಿ ಇಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಈ ವ್ಯಾಜ್ಯವನ್ನ ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮುಸ್ಲಿಂ ಸುಪ್ರೀಂ ಕೋರ್ಟ್ನ ಗಣವೆತ್ತ ನ್ಯಾಯಮೂರ್ತಿಗಳನ್ನ ಒತ್ತಡದ ಮೇಲೆ ರಾಮ ಮಂದಿರಕ್ಕೆ ಪೂರಕವಾಗಿ ತೀರ್ಪು ಬಂದಂತ ಸಂದರ್ಭದಲ್ಲಿ ನೀವು ಬರೆದಿಟ್ಕೊಳ್ಳಿ, ನಿಮ್ಮ ಪರ್ಸನಲ್ ಡೈರಿ ಅಥವಾ ನಿಮ್ಮ ಯಾವುದೇ ಸಂಘಟನೆಯ ಡೈರಿಗಳಲ್ಲಿ ಬರೆದಿಟ್ಕೊಳ್ಳಿ, ಯಾವುದೇ ಇನ್ನಿತರ ತೆರನಾದ ಯುದ್ಧ ನಡೆಯುವುದಿಲ್ಲ, ಆ ಯುದ್ಧ ನಡೆಯುವುದೇನೆಂದ್ರೆ ಕೊರೆಂಗಾವು ಯುದ್ಧದ ಸಂಗ್ರಾಮದಂತಿನ ಯುದ್ಧ ನಡೆಯಲಿಕ್ಕಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಬರೆದಿಟ್ಕೊಳ್ಳಿ. ಮಾತ್ರವಲ್ಲದೇನೆ December 6 ಏನಿದೆ, December 6 ದಿನ ಕೇವಲ ಈ ದೇಶದ ಒಂದು ಪ್ರಬುದ್ಧತೆಯನ್ನ, ಒಂದು ಭಾರತ ದೇಶದ ಸಂಕೇತ ಆಗಿರ್ತಕ್ಕಂಥ ಬಾಬ್ರಿ ಮಸೀದಿಯ ಧ್ವಂಸ ಮಾತ್ರ ಅಲ್ಲ, ಈ ದೇಶದ ಸಂವಿಧಾನದ ಎದೆಗೆ ಚೂರಿಯನ್ನ ಇಟ್ಟಿರ್ತಕ್ಕಂಥ ಒಂದು ಖಗೋಳಮಯವಾದಂತಹ ಕೃತ್ಯವೂ ಕೂಡ ಹೌದು. ಮಾತ್ರ ಅಲ್ಲ, ಈ ಶಾಂತಿಯುತವಾದಂತಹ ಈ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಅಧಿಕೃತವಾಗಿ ಭಯೋತ್ಪಾದನೆಯನ್ನ ಹುಟ್ಟು ಹಾಕಿದಂತ ದಿನವೂ ಹೌದು RSS ಅವರು. ಈ ದೇಶದಲ್ಲಿ ರಾಮನನ್ನ ಪ್ರತಿಪಾದನೆ ಮಾಡುವುದರ ಮೂಲಕ, ಬಾಬರಿ ಮಸೀದಿಯನ್ನು ಧ್ವಂಸ ಮಾಡುವುದರ ಮೂಲಕ ಅಧಿಕೃತವಾಗಿ ಅತ್ಯಂತ ದೊಡ್ಡ ಭಯೋತ್ಪಾದನೆಯನ್ನು ಹುಟ್ಟಾಗಿದ ದಿನವೂ ಕೂಡ December 6 ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗಿದೆ. ಅದರಿಂದ ಇಂಥ ಇತಿಹಾಸನೇ ಇಲ್ಲದಂತ, ಒಂದು ಚರಿತ್ರೆಯೇ ಇಲ್ಲದಂತ ಬಾಬರಿ ಮಸೀದಿಯನ್ನ ನಾವು ಮಾಡಿಯೇ ಸಿದ್ಧಂತಕ್ಕಂತ ಏನಾದರೂ ಕನಸನ್ನ ನೀವು ಹೊತ್ಕೊಂಡಿದ್ರೆ, ಮತ್ತು ನಾನು ಈ ವೇದಿಕೆಯಿಂದ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಈ ಕ್ಷೇತ್ರದ ಮಾಜಿ ಸಂಸದರು, ಈ ದೇಶದ ಗೌರವಾನ್ವಿತ್ಯ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರೂ ಆಗಿರ್ತಕ್ಕಂಥ ಮಾನ್ಯ ಜನಾರ್ದನ ಪೂಜಾರಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ಅವರ ಸ್ಟೇಟ್ಮೆಂಟ್ ಏನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಖಂಡಿತವಾಗ್ಲೂ ಈ ದೇಶದಲ್ಲಿ ರಾಮ ಮಂದಿರವನ್ನು ಸ್ಥಾಪನೆ ಮಾಡಿಯೇ ಸಿದ್ಧ ಅಂತಕ್ಕಂಥದ್ದು. ಗೌರವಪೂರ್ಣವಾಗಿ ನಿಮ್ಮನ್ನ ಸ್ಮರಿಸಿಕೊಂಡು ಮಾನ್ಯ ಜನಾರ್ದನ ಪೂಜಾರಿ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕನಸು ಅನ್ನುವಂಥದ್ದು ಇರಬೇಕು, ಕನಸು ಅನ್ನುವಂಥದ್ದು ಇರಬೇಕು. ಯಾರಿಗೆ ಇರಬೇಕು? ಇಲ್ಲಿರ್ತಕ್ಕಂಥ ಯುವಕ ಸಮುದಾಯದಲ್ಲಿ ಕನಸು ಇರಬೇಕಾಗಿದೆ. ಬದಲಾಗಿ ನಿಮ್ಮ ತರ ನನಗೂ ವಯಸ್ಸಾಗ್ತಾ ಬರ್ತಾ ಇದೆ, ನಮ್ಮ ತರದ ಗಡ್ಡ ಹಣ್ಣಾಗಿರ್ತಕ್ಕಂಥ ವೃದ್ಧರಿಗೆ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿ ಮತ್ತೆ ರಾಮ ಮಂದಿರ ಕಟ್ಟೆ ಅಂತಕ್ಕಂಥ ಕನಸು ಇದೆ ಅಲ್ಲ, ಇದು ದಿಲ್ಕನ ಕನಸು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಇವಲ್ಲಿ ರಾಮನನ್ನ ನಾವು ಪ್ರತಿಷ್ಠಾಪನೆ ಮಾಡದೇ ಮಾಡ್ತೇವೆ, ಅಲ್ಲಿ ಮಂದಿರವನ್ನ ಕಟ್ಟೇ ಕಟ್ತೇವೆ ಅನ್ನುವಂತ ಏನಾದ್ರೂ ಮತ್ತೆ ನೀವು ಮುಂದುವರಿದ್ರೆ, ಮತ್ತೆ ನೀವು ಮುಂದುವರಿದ್ರೆ ನೀವು ರಾಮನ ಮೂರ್ತಿಯನ್ನ ಬಿಡಿ, ರಾಮನ ಮೂರ್ತಿಯನ್ನ ಬಿಡಿ. ನಿಮ್ಮ ಯಾವುದೇ ದೇವರ ಯಾವುದೇ ದೊಡ್ಡ ಅಥವಾ ಚಿಕ್ಕ ಮೂರ್ತಿಯ ಬದಲಿಗೆ ಒಂದು 4 ಇಂಚಿನ